ಯಾವ ಒಬ್ಬ ಮಾಡಿರುವಂತಹ ಹಲ್ಕ ಕೆಲಸಕ್ಕೆ ಮಠದ ಬಗ್ಗೆ ಯಾರ್ರಿ ಮಾತಾಡ್ತಾರೆ ಮಠಾಧಿಕಾರಿಗಳೇ ತನಿಖೆಯನ್ನು ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಇಲ್ಲಿ ಎಲ್ಲರೂ ಬಿಕ್ರಿಯಾಗಿರುವಂಥವರು ಪ್ರತಿ ಹೆಜ್ಜೆಗೂ ಅನುಮಾನಿಸ್ತಾ ಇದ್ದೀರಾ ಕೌಂಟರ್ ಕೇಸ್ಗಳನ್ನ ಹಾಕ್ತೀರ ಸಂಧಾನ ಮತ್ತು ಸಮರ ಇವು ಎರಡು ಏನಕ್ಕೆ ಬರ್ತವೆ ಹೇಳಿ ಒಂದು ಸ್ಪಷ್ಟವಾದ ಉತ್ತರ ಇಲ್ಲದೆ ಹೋಗಿದ್ದೀರಿ ಅಂತಂದರೆ ಇದು ಷಡ್ಯಂತ್ರ ಅಲ್ವಾ ಮುರುಘಾ ಶ್ರೀಗಳು ಏನು ಮಠದಲ್ಲಿದ್ದಂಥ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೂಡ ಮೈಸೂರಿನ ಒಡನಾಡಿ ಸಂಸ್ಥೆ ಸಂತ್ರಸ್ತರ ಪರವಾಗಿ ನಿಂತಿತ್ತು ಇಷ್ಟು ದಿನ ಆದರೂ ಕೂಡ ನ್ಯಾಯ ಸಿಗದೇ ಇರೋದನ್ನು ಕಂಡು ಸಂತ್ರಸ್ತ ಬಾಲಕಿಯರ ತಾಯಿ ಏನಿದ್ದಾರೆ ಅವರು ದಯಾಮರಣವನ್ನು ಕೋರಿ ಏನು ರಾಷ್ಟ್ರಪತಿಗಳಿಗೆ ಕೂಡ ಪತ್ರವನ್ನು ಬರೆದಿರುವಂಥದ್ದು ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾದ ಸ್ಟ್ಯಾನ್ಲಿ ಅವರಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗ್ತೇನೆ ಸರಿ ಈ ಸಂತ್ರಸ್ತ ಬಾಲಕಿಯರ ತಾಯಿ ಅವರಿಗೆ ನ್ಯಾಯವೇ ಸಿಗೋದಿಲ್ಲ ನಮಗೆ ಬದುಕಲಿಕ್ಕೆ ಇಷ್ಟ ಇಲ್ಲ ಅನ್ನುವಂಥ ರೀತಿಯಲ್ಲಿ ಏನು ರಾಷ್ಟ್ರಪತಿಗಳಿಗೆ ದಯಾಮರಣವನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಹೌದಲ್ಲ ಅದರಲ್ಲಿ ಅರ್ಥ ಇದೆ ಒಬ್ಬ ತಾಯಿಗಾಗಲಿ ಮಕ್ಕಳಿಗಾಗಲಿ ಮಕ್ಕಳಿಗೆ ಶೀಲ ಅನ್ನುವಂಥದ್ದು ಭಾಳ ಮುಖ್ಯವಾದಂಥದ್ದು ಶೀಲವನ್ನು ಹಾಳು ಮಾಡಿದ್ದಾರೆ ನಮ್ಮ ಬದುಕನ್ನು ಚಿತ್ರಾನ್ನ ಮಾಡಿದ್ದಾರೆ ಅಂತ ಇವರು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾಗಲೂ ಕೂಡ ಇಲ್ಲ ಇದೊಂದು ಷಡ್ಯಂತ್ರ ನೀನು ಮತ್ತು ನಿನ್ನ ಮಕ್ಕಳು ಸೇರಿಕೊಂಡು ಸ್ವಾಮೀಜಿಗೆ ಕಳಂಕ ತರಲಿಕ್ಕೋಸ್ಕರ ಈ ಷಡ್ಯಂತ್ರ ಮಾಡಿದ್ದೀರಿ ಅಂತ ಯಾರು ನ್ಯಾಯವನ್ನು ಕೊಡಿಸ್ಬೇಕಾಗಿತ್ತೋ ಅವರೇ ಹೇಳ್ತಾ ಇದ್ದಾಗ ಆ ತಾಯಿಗೆ ಏನು ಅನ್ನಿಸ್ಬೇಡ ಇದೊಂದು ಬದುಕ ಅಂತ ಅನಿಸಲ್ವ ಈ ಬದುಕು ನಾವು ಬಾಳಬೇಕು ಅಂತ ಅನಿಸತ್ತೆ ಒಂದು ವ್ಯವಸ್ಥೆ ಇದೆ ನಮಗೋಸ್ಕರ ಅವರು ನ್ಯಾಯವನ್ನು ಕೊಡಿಸ್ತಾರೆ ಅಂತ ಅವ್ರು ನಂಬ್ಕೊಂಡು ಬಂದಿದ್ದಾರೆ ಆ ವ್ಯವಸ್ಥೆಯೇ ಇವರನ್ನು ಒಂದು ಕಳನಾಯಕಿಯ ರೀತಿಯಲ್ಲಿ ನೋಡುವಂಥದ್ದು ಸುಳ್ಳುಗಾರರ ರೀತಿಯಲ್ಲಿ ನೋಡುವಂಥದ್ದು ಮಾಡಿದಾಗ ಯಾವ ತಾಯಿಗಾದ್ರೂ ಕೂಡ ಅನಿಸೋದು ಇಷ್ಟೇ ನಮಗೆ ಈ ಬದುಕು ಬೇಕಾಗಿರಲಿಲ್ಲ ಬೇಡ ನಮಗೆ ಒಂದು ದಯಾಮರಣವನ್ನಾದರೂ ಕೊಟ್ಬಿಡಿ ನ್ಯಾಯವಂತೂ ಕೊಡೋದಿಲ್ಲ ನೀವು ದಯಾಮರಣವನ್ನಾದರೂ ನೀವು ನಮಗೆ ದಯಪಾಲಿಸಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ಅರ್ಥ ಕಾಣಬೇಕಾಗಿದೆ ಇದು ಒಂದು ಸಾಯಬೇಕು ಅಂತ ನಾವು ಬಯಸಿದರೆ ನಮಗಿಂತ ಕ್ರೂರ ವ್ಯವಸ್ಥೆ ಇನ್ನೊಂದಿಲ್ಲ ಪ್ರತಿ ಹೆಜ್ಜೆಗೂ ಅನುಮಾನಿಸ್ತಾ ಇದ್ದೀರಾ ಅವಮಾನಿಸ್ತಾ ಇದ್ದೀರಾ ಅಂದರೆ ಅರ್ಥ ಏನು ಏನೂ ನಡೆದಿಲ್ಲ ಅಂತ ನೀವು ಬಿಂಬಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ ಆ ತಾಯಿಗೆ ಭ್ರಮ ನಿರಸನೆ ಆಗಿದೆ ನ್ಯಾಯ ಸಿಗಲ್ಲ ಅಂತ ಹೇಳುವಂತಹ ಒಂದು ಅಭಿಪ್ರಾಯಕ್ಕೆ ಯಾಕೆ ಬಂದು ನಿಲ್ತಾ ಇದ್ದಾಳೆ ಅಂತಂದರೆ ಅದರಲ್ಲಿ ದೊಡ್ಡ ಖಳನಾಯಕರ ಪಾತ್ರ ಈ ಸಮಾಜಕ್ಕೆ ಸೇರಿದೆ ಸಮಾಜ ಏನು ಸತ್ತಿದೆಯೇನ್ರಿ ಒಬ್ಬ ಏನೂ ಇಲ್ಲದೇ ಇರುವಂತಹ ಒಂದು ಬದುಕನ್ನು ಕಳ್ಕೊಂಡಂತಹ ತಾಯಿ ಒಂದು ಮನೆ ಇಲ್ಲ ಮಠ ಇಲ್ಲ ಒಂದು ನೌಕರಿ ಇಲ್ಲ ಎಲ್ಲದಕ್ಕೂ ಯಾರನ್ನೂ ಆಶ್ರಯಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಕೂಡ ನಿಂತ್ಕೋಬೇಕು ಇದ್ದೀನಿ ಕಣಮ್ಮ ಡೋಂಟ್ ವರಿ ಅಂತೇಳುವಂಥದ್ದು ಒಂದು ಇರಬೇಕು ಇಷ್ಟು ದಿನ ಆದರೂ ಕೂಡ ನ್ಯಾಯ ಸಿಗಲೇ ಇಲ್ಲ ಇನ್ನು ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಲೆ ಆ ತಾಯಿ ಮಕ್ಕಳು ಏನಿದ್ದಾರೆ ಇಷ್ಟು ದಿನ ತನಕ ನ್ಯಾಯಾಂಗ ಏನು ಮಾಡ್ತಾ ಇದೆ ನಿಮಗೂ ಕೂಡ ಹಣದ ಬೇಡಿಕೆಯನ್ನು ಇಡ್ತಾರೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿ ಇಷ್ಟು ದಿನ ಆದರೂ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ನ್ಯಾಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಸರ್ ನ್ಯಾಯಾಂಗ ವ್ಯವಸ್ಥೆ ಬೇರೆ ತನಿಖಾ ವ್ಯವಸ್ಥೆಯೇ ಬೇರೆ ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿರೋದ್ರಿಂದನೇ ಆರೋಪಿ ಇವತ್ತಿಗೂ ಕೂಡ ಜೈಲು ಪಾಲಾಗಿರುವಂಥದ್ದು ಅದ್ರ ಬಗ್ಗೆ ನಾವು ಕೃತಜ್ಞತೆಯಿಂದ ಸ್ಮರಿಸಬೇಕು ಒಬ್ಬ ಒಳ್ಳೆಯ ನ್ಯಾಯಾಧೀಶರು ಒಂದು ಒಳ್ಳೆಯ ನ್ಯಾಯಾಂಗ ವ್ಯವಸ್ಥೆ ಇರೋದರಿಂದ ಎಷ್ಟೇ ಬಲಾಢ್ಯರಾದರೂ ಕೂಡ ಆರೋಪಿಗಳು ಇವತ್ತು ಒಳಗಿದ್ದಾರೆ ಆ ತಾಯಿಗಾಗಲಿ ಮಕ್ಕಳಿಗಾಗಲಿ ಮತ್ತು ಬೆಳಕಿಗೆ ಬರದೇ ಇರುವಂಥ ಅದೆಷ್ಟೋ ಜೀವಗಳಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನೋಂಥದ್ದು ಸಿಕ್ಕಿದೆ ಅಂತಂದರೆ ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ಪಷ್ಟವಾಗಿದೆ ಅದಕ್ಕೊಂದು ಅಂತಃಕರಣ ಇದೆ ಅದಕ್ಕೊಂದು ಒಳಗಣ್ಣಿದೆ ಅದೆಲ್ಲವನ್ನು ಗಮನಿಸ್ತಾ ಇದೆ ನಮಗಂತೂ ಅದ್ರ ಬಗ್ಗೆ ಸಂಪೂರ್ಣ ನ್ಯಾಯ ಒಂದು ಒಂದು ಗೌರವ ಮತ್ತು ನಂಬಿಕೆ ಇದೆ ಇವತ್ತಲ್ಲ ನಾಳೆ ನೊಂದವರ ಪರವಾಗಿ ನ್ಯಾಯಾಂಗ ಇದ್ದೇ ಇರುತ್ತೆ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ಆದರೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ತನಿಖಾಧಿಕಾರಿಗಳೇ ತನಿಖೆಯನ್ನು ಬೇರೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಏನಕ್ಕೆ ಈ ಯಾವ ಕಾ ಪುರುಷಾರ್ಥಕ್ಕೋಸ್ಕರ ಈ ರೀತಿಯ ತನಿಖೆಗಳನ್ನ ನೀವು ಇದ್ದೀರಾ ನಿಮ್ಗೆ ಗೊತ್ತಿದೆ ವಿವೇಚನೆಯಿಂದ ಕೆಲಸ ಮಾಡಿ ಏನೂ ಇಲ್ಲದೇ ಇರುವಂಥ ಒಬ್ಬ ಮಹಿಳೆ ಆಕೆಗೆ ಒಂದು ಬೇಸಿಕ್ಸ್ ಇಲ್ಲ ಅಂದರೆ ಜೀವನ ಇಲ್ಲ ಗಂಡ ಇಲ್ಲ ದಿಕ್ಕಿಲ್ಲ ದೆಸೆ ಇಲ್ಲ ವೃತ್ತಿ ಇಲ್ಲ ಇಬ್ಬರು ಮಕ್ಕಳನ್ನ ಸಾಕಬೇಕು ಇಂತಹ ಒಂದು ಸಂದರ್ಭದಲ್ಲಿ ತನಗಾದಂಥ ದೌರ್ಜನ್ಯವನ್ನು ತಗೊಂಡು ಬಂದು ನ್ಯಾಯಾಂಗದ ಮುಂದೆ ಇಡ್ತಾಳೋ ಇಲ್ಲ ತನ್ನ ಊಟ ಬಟ್ಟೆ ಬಗ್ಗೆ ನೋಡ್ತಾಳೋ ಏನು ನೋಡ್ತಾರೆ ಮೊದಲು ಊಟ ಬಟ್ಟೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂಥದ್ದನ್ನು ಪೂರೈಸಬೇಕಾಗಿದ್ದು ನಾಗರಿಕ ಸಮಾಜದ ಒಂದು ಲಕ್ಷಣ ಏನು ನಡೆದಿಲ್ಲ ನೀನು ನಿನ್ನ ಮಕ್ಕಳು ಸೇರಿಕೊಂಡು ಷಡ್ಯಂತ್ರ ಮಾಡ್ತಿದ್ದೀರಿ ಅಂದರೆ ಅರ್ಥ ಏನು ಹೆಣ್ಣುಮಕ್ಕಳ ಶೀಲದ ಬಗ್ಗೆ ಅನುಮಾನ ಮಾಡಿದಾಗೆ ಮತ್ತು ಅವಮಾನ ಮಾಡಿದಾಗೆ ಪೋಕ್ಸೋ ಕಾನೂನನ್ನು ನೀವು ಕಾಲ್ ಕೆಳಗೆ ಹಾಕ್ಕೊಂಡು ಕುಳಿತುಕೊಂಡಂಗೆ ಪೋಕ್ಸೋ ಕಾನೂನಿಗೊಂದು ಮರ್ಯಾದೆ ಇಲ್ವಾ ಮಕ್ಕಳಿಗೆ ನೀವು ಸಪೋರ್ಟಿವ್ ಆಗಿ ನಿಲ್ಕೋಬೇಕಾಗಿತ್ತು ಅವರು ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಸಂಪೂರ್ಣವಾದಂತಹ ಭಯಮುಕ್ತವಾದಂತಹ ಒಂದು ವಾತಾವರಣದಲ್ಲಿ ಅವ್ರು ಬಂದು ಹತ್ರ ಬಂದು ಮಾತನಾಡುವಂತಹ ಒಂದು ಸ್ಥಿತಿ ಇರಬೇಕಾಗಿತ್ತು ಒಬ್ಬ ಅಣ್ಣನ ಅಣ್ಣ ಅಂತ ತಿಳ್ಕೊ ತಿಳ್ಕೊಂಡು ಬರಬೇಕು ಒಬ್ರು ಪೋಷಕರ ಸ್ಥಾನದಲ್ಲಿ ಅವ್ರು ನೋಡ್ಬೇಕು ನಿಮ್ಮನ್ನ ಭಯ ಬಿದ್ದುಕೊಂಡು ನಿಮ್ಮನ್ನ ಅಯ್ಯೋ ಅಲ್ಲಿಗೆ ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಮ ತಾಯಿನ ಒಳಗಾಗ್ಬಿಡ್ತಾರೆ ಇವ್ರನ್ನೂ ಒಳಗಾಕ್ಬಿಡ್ತಾರೆ ನಮ್ಮನ್ನು ಒಳಗಾಕ್ಬಿಡ್ತಾರೆ ಅಂತ ಅಂತ ಇದ್ದರೆ ಯಾರಿಗೆ ಬರ್ತಾರೆ ಈ ಮೂವತ್ತು ಮೂವತ್ತೈದು ಜನ ಫೋನ್ ಮಾಡಿದಂಥವ್ರು ಇದ್ದಾರೆ ಅವ್ರು ಯಾರು ಕೂಡ ಇವತ್ತು ಬರ್ತಾಯಿಲ್ಲ ಅಂತಂದರೆ ತನಿಖಾಧಿಕಾರಿಗಳ ಮು ಸಮ್ಮುಖದಲ್ಲಿ ಒಬ್ಬರೇ ಒಬ್ಬರು ಎಕ್ಸ್ಟ್ರಾ ವ್ಯಕ್ತಿ ಬಂದು ನಿಲ್ತಾ ಇಲ್ಲ ಅಂತಂದರೆ ಇವ್ರು ಮಾಡಿರೋದಾದರೂ ಏನು ಇಷ್ಟು ದಿವಸ ಯಾರು ಬಾಯಿ ಬಿಡೋದಂಗೆ ಮಾಡಿಟ್ಟಿದ್ದೀರಲ್ಲ ಒಂದೇ ಒಂದು ಎಕ್ಸ್ಟ್ರಾ ಕೇಸ್ ಬಂದಿದೆಯಾ ನಾಲ್ಕು ಜನ ಹೆಣ್ಣುಮಕ್ಕಳೇ ಬೇರೆ ಯಾರಾದ್ರು ಬಂದಿದ್ದಾರ ಯಾರೂ ಬರಲಿಲ್ಲ ಕೆಲವರು ಬಂದ್ಬಿಟ್ಟು ತನಿಖಾಧಿಕಾರಿಗಳತ್ರ ತಮ್ಮ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿರ್ಬೋದು ಆದರೆ ನೊಂದಂತಹ ಹೆಣ್ಣುಮಕ್ಕಳು ಎಲ್ಲಿ ಬಂದಿದ್ದಾರೆ ಯಾರೂ ಬರದಂಗೆ ಮಾಡಿದ್ದೀರಲ್ಲ ಅದರ ಅರ್ಥ ಏನು ಈ ಒಂದು ಪ್ರಕರಣವನ್ನು ಎಷ್ಟು ದುರ್ಬಲಗೊಳಿಸ್ಬೋದು ಅಷ್ಟು ದುರ್ಬಲಗೊಳಿಸ್ಲಿಕ್ಕೆ ನೀವು ನಿಂತಿದ್ದೀರ ಕೌಂಟರ್ ಕೇಸ್ಗಳನ್ನ ಹಾಕ್ತೀರಾ ತ್ರೀ ಸಿಕ್ಸ್ಟಿ ಸಿಕ್ಸ್ ಎ ಅಂತ ಬರಿತೀರಾ ಅಲ್ಲಿ ಕಂಟೆಂಟ್ಸ್ ಏನೂ ಇಲ್ಲ ಕಂಸೆ ಕಂಟೆಂಟ್ಸ್ ಇಲ್ದಿದ್ರು ಕೂಡ ತ್ರೀ ಸಿಕ್ಸ್ಟಿ ಸಿಕ್ಸ್ ಆಗ್ತೀರಾ ಒಂದು ಪ್ರೊಫೆಷ್ನಲ್ ಆಗಿರುವ ಸಂಸ್ಥೆ ಬಗ್ಗೆಯೂ ಕೂಡ ಒಂದು ಕಂಪ್ಲೇಂಟ್ ಹಾಕ್ಕೊಳ್ತೀರಾ ಅರ್ಥ ಏನು ಈ ಸಂಸ್ಥೆ ಹತ್ರ ಇನ್ನು ಯಾವುದೇ ಇನ್ನೊಂದು ಮಗು ಬರಬಾರ್ದು ಅದು ಅದೇ ತಾನೇ ನಿಮ್ಮ ಸಂದೇಶ ಕಳಿಸ್ತಿರೋದೇನು ಯಾರಾದರೂ ಹೋದರೆ ಕೇಸ್ ಆಗ್ತೇನೆ ಅಂತಲ್ವ ಆದರೆ ಇದು ತುಂಬ ಅಮಾನವೀಯವಾದಂಥದ್ದು ಮತ್ತು ಇದೊಂದು ದುರುಡ್ರ್ ಮಾಡುವಂಥ ಕೆಲಸ ನಿಮ್ಮ ಮೇಲೆ ನಂಬಿಕೆಗಳನ್ನ ಇಟ್ಕೊಳ್ಳಿಕ್ಕೆ ಇನ್ನೂ ಕಾಲ ಇದೆ ದಯಮಾಡಿ ದಯಮಾಡಿ ಈ ಮಕ್ಕಳ ಪರವಾಗಿ ನಿಂತ್ಕೊಳ್ಳಿ ಆರೋಪಿಗಳ ಪರವಾಗಿ ನಿಂತ್ಕೊಂಡು ಕಳಂಕವನ್ನು ತಲೆ ಮೇಲೆ ಹೊತ್ಕೋಬೇಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇರೋದು ನಮಸ್ಕಾರ ಇವಾಗ ಇವರು ಏನು ಹೇಳ್ತಾರೆ ಮುರುಘಾಶ್ರೀಗಳ ಶ್ರೀಗಳ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವ್ರು ತಪ್ಪೇ ಮಾಡಿಲ್ಲ ಅಂತಂದರೆ ನಿಮಗೆ ಹಣದ ಆಮಿಷವನ್ನು ಯಾಕೆ ಒಡ್ಡಬೇಕಿತ್ತು ಅಂತ ನೋಡಿ ಮುರುಘಾ ಮಠದ ಸ್ವಾಮೀಜಿಗಳು ಮೊದಲನೇ ದಿನವೇ ಹೇಳಿದರು ಅವರು ತಪ್ಪೇ ಮಾಡಲಿಲ್ಲ ಅಂದಿದ್ದರೆ ನಾನು ಸಂಧಾನಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅಂತ ಒಬ್ಬ ಶರಣರಾಗಿ ಒಬ್ಬರು ಸ್ವಾಮೀಜಿಗಳು ಹೇಳುವ ಮಾತಲ್ಲ ಇತ್ತು ಸಂಧಾನ ಮತ್ತು ಸಮರ ಇವು ಎರಡು ಏನಕ್ಕೆ ಬರ್ತವೆ ತಪ್ಪುಗಳು ಮಾಡಿದಾಗ ಮಾತ್ರ ಸಂಧಾನಕ್ಕೆ ನಿಂತ್ಕತ್ತಾರೆ ನಾವು ಯಾಕೆ ರೀ ಸಂಧಾನಕ್ಕೆ ನಿಂತ್ಕೋತೀವಿ ತಪ್ಪು ಮಾಡದಿದ್ದಾಗ ಅಂದ ಏನು ಬರುತ್ತೆ ಅದನ್ನ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಬೇಕಿತ್ತು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನಮ್ಮ ಮೇಲೆ ಒಂದು ಕೇಸ್ ಹಾಕುವಂಥದ್ದು ಒಂದು ಅಪಪ್ರಚಾರ ಮಾಡ್ಕೊಂಡು ತಿರುಗಿ ತಿರುಗುವಂಥ ಒಂದು ಗ್ರೂಪ್ ಈಗ ಸಿದ್ಧ ಆಗಿದೆ ಸಂಸ್ಥೆ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಇದೆಲ್ಲ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಇಂಥವು ನಡೆದಿವೆ ಕೊನೆಗೆ ಒಂದು ದಿವಸ ಸತ್ಯ ವಿಜೃಂಭಿಸುತ್ತೆ ಸತ್ಯ ಹೊರಗೆ ಬರಲೇಬೇಕು ಆ ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಜನರಿಗೆಲ್ರಿಗೂ ಅರ್ಥ ಆಗಿದೆ ಭಕ್ತರಿಗೂ ಕೂಡ ಅರ್ಥ ಆಗಿದೆ ಮಠದವ್ರಿಗೂ ಅರ್ಥ ಆಗಿದೆ ನಮ್ಮ ಪೊಲೀಸ್ನವ್ರಿಗೆ ಯಾಕೋ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಅದನ್ನೇ ನಾನು ಷಡ್ಯಂತ್ರ ಅನ್ನೋದು ಅದನ್ನೇ ನಾನು ಷಡ್ಯಂತ್ರ ಅನ್ನೋದು ತನಿಖಾಧಿಕಾರಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಪರಿಪರಿಯಾಗಿ ತಗೊಂಬಂದು ಹೇಳ್ತಿದ್ರು ಕೂಡ ಅವ್ರಿಗೆ ಅರ್ಥ ಆಗಲಿಲ್ವಾ ಹಾಗಾದರೆ ಏನು ಅವ್ರು ಯಾರು ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಾರ ಪರವಾಗಿ ನಿಂತಿದ್ದಾರೆ ಮೊನ್ನೆ ನಮ್ಮ ಸಂಸ್ಥೆ ಒಳಗೆ ಬಂದ್ರಲ್ಲ ಹತ್ತು ಜನ ಪೊಲೀಸ್ನವರು ನುಗ್ಗಿ ಬಂದಿದ್ದಾರೆ ಏನು ಹೇಳಿದ್ದಾರೆ ಅವರು ಒಂದಕ್ಕೂ ಸರಿಯಾದ ಸಮರ್ಪಕವಾದ ಉತ್ತರ ಕೊಡಲಿಲ್ಲ ಯಾಕೆ ಬಂದಿದ್ದೀವಿ ಅಂತ ಸರಿಯಾಗಿ ಹೇಳಲಿಲ್ಲ ಮಿಸ್ ಮಿಸ್ಗೈಡ್ ಮಿಸ್ಗೈಡ್ ಆಗಿ ಅಥವಾ ಯಾವುದೋ ತಪ್ಪು ಕಲ್ಪನೆಯಲ್ಲಿ ಬಂದುಬಿಟ್ವಿ ದಾರಿ ತಪ್ಪಿ ಬಂದಿದ್ದೀವಿ ಅಂತ ಇವ್ರು ಯಾಕೆ ದಾರಿ ತನಿಖಾ ತನಿಖಾಧಿಕಾರಿಗಳು ದಾರಿ ತಪ್ಪಬಾರ್ದು ಸ್ಪಷ್ಟವಾಗಿ ಇರಬೇಕು ಅವರು ಇಲ್ಲೊಂದು ಮಕ್ಕಳಿರುವ ಜಾಗ ಮಹಿಳೆಯರಿರುವ ಜಾಗ ನುಗ್ಗಿ ಬರ್ತಾರೆ ಅಂದರೆ ಇಲ್ಲಿರೋ ಮಕ್ಕಳನ್ನು ಎತ್ತಾಕೊಂಡು ಹೋಗ್ಬೇಕು ಅಂತ ತಾನೇ ಬಂದದ್ದು ನೀವು ಹೇಳಿ ಒಂದು ಸ್ಪಷ್ಟವಾದ ಉತ್ತರ ಇಲ್ಲದೆ ಹೋಗಿದ್ದೀರಿ ಅಂತಂದರೆ ಇದು ಷಡ್ಯಂತ್ರ ಅಲ್ವಾ ಅಥವಾ ಇಪ್ಪತ್ತು ಇಪ್ಪತ್ತೊಂದು ದಿನ ಮಹಿಳೆಯನ್ನು ನೀವು ಅನಧಿಕೃತವಾಗಿ ಇಟ್ಕೊಂಡು ವಿಚಾರಣೆ ಮಾಡಿ ಆಕೆಯನ್ನು ಡೆಫೆಂಡಮ್ ಮಾಡಿ ಕಳಿಸ್ತೀರಿ ಆಕೆ ಏನು ಮಾತಾಡಬಾರ್ದು ಆ ರೀತಿ ಮಾಡಿ ಕಳಿಸ್ತಿದ್ದೀರಿ ಆಕೆಗೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಂಬಿಕೆಗಳು ಬರಬಾರ್ದು ಜೀವನದಲ್ಲಿ ಆಸಕ್ತಿನೇ ಕಳ್ಕೊಬೇಕು ಯಾಕಪ್ಪ ನಾನು ಸತ್ಯವನ್ನು ತಗೊಂಬಂದು ಹೇಳಿದ್ದೆ ಅಂತ ಅನ್ನಿಸ್ಬೇಕು ಆ ರೀತಿ ಮಾಡಿ ಕಳಿಸಿದ್ರಲ್ಲ ಇದು ಷಡ್ಯಂತ್ರ ಅಲ್ವಾ ನಾವು ಇದನ್ನು ಪ್ರಶ್ನೆ ಮಾಡಬೇಕು ನಾಗರಿಕ ಸಮಾಜ ಓದಿನ ಓದ್ಕೊಂಡಿರುವಂಥ ಸಮಾಜ ಸುಸಂಸ್ಕೃತವಾಗಿರುವಂಥ ಸಮಾಜ ಬಾಗಿಲು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ ಇಂಥವುದ್ರ ವಿರುದ್ಧ ಮಾತನಾಡುವಂಥದನ್ನ ಮಾಡಿದ್ರೆ ಮಾತ್ರ ಎಲ್ಲ ಮಕ್ಕಳಿಗೂ ಮಹಿಳೆಯರಿಗೂ ಕೂಡ ಒಂದು ಗಣತಿಯ ಜೀವನ ಕೊಡಲಿಕ್ಕೆ ಸಾಧ್ಯ ಮತ್ತು ನ್ಯಾಯವನ್ನು ದೊರಕಿಸ್ಕೊಳ್ಲಿಕ್ಕೆ ಸಾಧ್ಯ ಮತ್ತು ಅವ್ರಿಗೂ ಕೂಡ ಒಂದು ಅವರ ಎದೆ ಒಳಗಡೆ ನಂಬಿಕೆಗಳನ್ನ ಗಟ್ಟಿ ಮಾಡಿಕೊಡಲಿಕ್ಕೆ ಸಾಧ್ಯ ಇವತ್ತು ಅವರಿಗೆ ನಾಳೆ ನಿಮಗೆ ಇನ್ನೊಂದು ದಿವಸ ನಮಗೆ ಆದರೆ ಒಟ್ಟಾಗಿ ಎಲ್ಲರೂ ಕೂಡ ಮಾನವೀಯತೆಗೋಸ್ಕರ ತುಡಿಯುವಂಥ ಕೆಲಸವನ್ನು ಸಮಾಜ ಮಾಡಿದಾಗ ಮಾತ್ರ ನಂಬಿಕೆಗಳು ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಬೆಳೀಲಿಕ್ಕೆ ಸಾಧ್ಯ